ಕಳಿಯುತ್ತೆ ಅಂತ ಇದು ಕೆಜಿಗೆ. ಟೋಟಲ್ ಒಂದು 7 ಪೀಸಸ್ ಇದೆ. ಮಳೆಗಾಲದಲ್ಲಿ ಬೋಟ್ ಹೋಗದಿದ್ರೆ ಏನ್ ಮಾಡ್ತೀರ? ಮಳೆಗಾಲದಲ್ಲಿ ನಾವು ಬೇಸಿಗೆಯಲ್ಲಿ ದುಡಿದು ಖರ್ಚು ಮಾಡುದು, ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಪ್ರೈಸ್ ಹೇಗೆ ಅದು? ಅದೇ ಒಂದು ಕೆಜಿಗೆ 2500. ಒಂದು ಕೆಜಿಗೆ 2500. ನಾನಿದ್ದೀನಿ ಇವತ್ತು ಮಲ್ಪೆ ಫಿಶ್ ಮಾರ್ಕೆಟ್ ನಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಫಿಶ್ ಮಾರ್ಕೆಟ್. ಒಳಗಡೆ ಹೋಗಿ ನೋಡೋಣ ಯಾವ್ದೆಲ್ಲ ವೆರೈಟಿ ಆಫ್ ಫಿಶಸ್ ಸಿಗತ್ತೆ ಅಂತೇಳಿ. ಇವತ್ತು ಮಳೆ ಇಲ್ದೇ ಇರೋ ಕಾರಣ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಮಲ್ಪೆ ಫಿಶ್ ಮಾರ್ಕೆಟ್ ನ ಸರೌಂಡಿಂಗ್ಸ್ ಫುಲ್ ನಿಮ್ಗೆ ತೋರಿಸ್ತೀನಿ. ಸೊ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತೇಳಿ. ನೋಡಿ ಇದಿಷ್ಟು ಮೀನು 1200 ಕೊಡ್ತಾ ಇದ್ದಾರೆ. ಇಷ್ಟು ಮೀನು ನೋಡ್ಬೋದು, 14 ಪೀಸ್ ಇದೆ, 1500 ಕೊಡ್ತಾರೆ ಫುಲ್ ಮೀನು. ಸೊ ನೋಡ್ಲಿಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಮೀನ್ ಹೆಸರು ಏನ್ ಮೇಡಮ್? ಹಾ, ಪಾಪ್ಲೇಟ್, ವೈಟ್ ಪಾಪ್ಲೇಟ್ ನೋಡ್ತಾ ಇರ್ಬೋದು ನೀವು. 1200 ಎಲ್ಲ ಮೀನ್ ಕೊಡ್ತಾ ಇದ್ದಾರೆ. ಇದು ನೋಡಿ ಕೆಜಿಗೆ, ಹಾ ಕೆಜಿಗೆ 400 ಅಂತ. ಇದು ದೊಡ್ಡ ಸಿಗಡಿ, ಇದು ಕ್ಲೋಸ್ಅಪ್ ಅಲ್ಲಿ ನೋಡ್ಬೋದು ದೊಡ್ಡ ಸಿಗಡಿ. ಸೊ ಇದು ನೋಡಿ 550 ಅಂತ ಇದು ಕೆಜಿಗೆ. ಟೋಟಲ್ ಒಂದು 7 ಪೀಸಸ್ ಇದೆ ನೋಡ್ಬೋದು. ಆಪ್ಷನ್ಸ್ ನಡೀತದೆ ಈಗ, ನೋಡ್ತಿರ್ಬೋದು ನೀವು. ಈಗಷ್ಟೇ ಆಗಿರೋ ಮೀನು ನೋಡಿ, ಜೀವ ನೋಡುವ ಯಾರು ಪರ್ಚೇಸ್ ಮಾಡ್ತಾರೆ ಅಂತ. ಆಪ್ಷನ್ಸ್ ಅಂತ ಸ್ಟಾರ್ಟ್ ಆಗಿದೆ ನೋಡೋಣ. ಎಲ್ಲ ಆಪ್ಷನ್ಸ್ ನಡೆಯುವಂತ ಜಾಗ ನೀವು ನೋಡ್ತಾ ಇರ್ಬೋದು. ಸುತ್ತಮುತ್ತ ಎಲ್ಲ ಜಾಗಗಳು ಆಪ್ಷನ್ಸ್ ನಡೀತಾ ಇದೆ. ನೋಡಿ ಯಾರು ಪರ್ಚೇಸ್ ಮಾಡ್ತಾರೆ ಅಂತ ನೋಡೋಣ ಆಪ್ಷನ್ ಅಲ್ಲಿ. ನೋಡಿ ಇವರೇ ನೋಡಿ ಆಪ್ಷನ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ರೊಸೆಸ್ ಗಳು ನಡೀತಾ ಇದೆ, ಎಲ್ಲ ಬರ್ಬೋದು ನೋಡ್ತಾ ಇರ್ಬೋದು ನೋಡಿ. ಕೆಲವೊಂದು ಮೀನು ಬೆಲೆ ಬಿಡಿಸುವಂತದಾಗ್ಲಿ ಕೆಲವೊಂದು ಪ್ರೊಸೆಸ್ ಗಳು ನಡೀತಾ ಇದೆ. ಮೂಮೆಂಟ್ ಆಗ್ತದೆ ನೋಡಿ, ಈಗಷ್ಟು ಹಿಡಿದದ್ದು. ಏನೋ ನೊರೆ ಬರ್ತಾ ಇದೆ, ಏನಂತ ಗೊತ್ತಿಲ್ಲ ನೋಡಿ. ಇನ್ನೊಂದು ಬಿಡ್ತಾ ಇದ್ದಾರೆ.
ಅವಳಿಗೆ ತುಂಬಾ ಖುಷಿ ಆಗ್ತದೆ. ಪ್ರೈಸ್ ಹೇಗೆ ಅದು? ಅದೇ ಒಂದು ಕೆಜಿಗೆ 2500. ಒಂದು ಕೆಜಿಗೆ 2500? ಒಂದು ಕಾಸ್ಟ್ಲಿ ಅಂತ ಹೇಳ್ಬೋದಲ್ವಾ? ಹೌದಾ? ನೀವ್ ಎಷ್ಟು ಎಷ್ಟು ವರ್ಷದಿಂದ ಬೋಟಿಂಗ್ ಮಾಡ್ತಾ ಇದ್ದೀರಿ? ಮಳೆಗಾಲದಲ್ಲಿ ಬೋಟ್ ಹೋಗದಿದ್ರೆ ಏನ್ ಮಾಡ್ತೀರಾ? ಮಳೆಗಾಲದಲ್ಲಿ ನಾವು ಬೇಸಿಗೆಯಲ್ಲಿ ದುಡಿದು ಖರ್ಚು ಮಾಡುದು, ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ರಜೆ ನಮ್ಗೆ, ನಮ್ಗೆ ಸರ್ ಎಷ್ಟು ಅಂತ ಹೇಳಿದ್ರು ಮಳೆಗಾಲ ಸ್ವಲ್ಪ ರೆಸ್ಟ್. ಮತ್ತೆ ಹೀಗೆ ಹೀಗೆ ಕೆಲಸ ಹೀಗೆ. ಮತ್ತೆ ಮಾಮೂಲಿ ಕಾಲ. ಓಕೆ, ನೀವು ದೊಡ್ಡ ದೊಡ್ಡ ಬೋಟಿಂಗ್ ಹೋಗ್ತೀರಾ? ಒಂದು 15 ದಿನ ಅದೆಲ್ಲ ಹೋಗುದು. ಇದು ಬೋಟ್ ಎಲ್ಲ ಹೋಗುದು, ಇದು ಬೋಟ್ ಎಲ್ಲ 15 ದಿವಸ ಹೋಗು ಬೋಟ್. 15 ದಿನ ಬೋಟ್ ಅಲ್ಲಿ ಕೆಲಸ ಮಾಡೋದು. ಮೀನು ತಂದ ಮೇಲೆ ಇಲ್ಲಿ ಖಾಲಿ ಮಾಡುದು, ರೇಟ್ ಮಾಡುದು. 15 ದಿನಗಳ ಕಾಲ ಹೋಗುವಂತ ಬೋಟ್ ಇದು? 10-12 ದಿನ. ಸುಮಾರು ಎಷ್ಟು ದೂರ ಹೋಗ್ತದೆ ಇಲ್ಲಿಂದ? ಹೇಳಲಿಕ್ಕೆ ಹೋಗುದಲ್ಲ, ಒಂದು ಅಂದಾಜು. ಕನ್ಯಾಕುಮಾರಿ ಅವರೇ ಹೋಗ್ಬೋದು. ಕನ್ಯಾಕುಮಾರಿ ಅವರೇ ಹೋಗ್ತದೆ. ಓಕೆ, ಕನ್ಯಾಕುಮಾರಿ ಅವರಿಗೆ 15 ದಿನವರೆಗೆ ಹೋಗಿ ಬರ್ಬೋದಾ? ಇಲ್ಲ ಇಲ್ಲ, 4 ದಿವಸ ಹೋಗ್ಲಿ ಸಾಕು. ಮತ್ತೆ ಫಿಶಿಂಗ್ ಮಾಡ್ಬೇಕಲ್ಲ, ಹೋಗುದು ರನ್ನಿಂಗ್. ಆಫೀಸ್ ಅಂದ್ರೆ ಎಷ್ಟು ಟನ್ ಆಫೀಸ್ ಸಿಗ್ಬಹುದು? ಹೆಚ್ಚು ಅಂದ್ರೆ 70 ಟನ್ ಅಷ್ಟು ಮೀನು ತಗೊಂಬಂದಿದ್ದಾರೆ. 70 ಟನ್ ಅಂದ್ರೆ ಅದು ಫಿಶ್ ಮಿಲ್ಲಿಗೆ, ಈ ಚಲ್ಟಿಗೆ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ತಂದಿರೋ ಮೀನು. ಮತ್ತೆ ಒಳ್ಳೆ ಮೀನೆಲ್ಲ ಅಂದ್ರೆ ಒಂದು 15 ಲಕ್ಷ 16 ಲಕ್ಷ ಅಂದ್ರೆ ಸೀಸನ್ ಅಲ್ಲಿ. ಓಕೆ, ರೇಟ್ ಇರೋ ಟೈಮ್ ಅಲ್ಲಿ. ಬೇರೆ ಟೈಮ್ ಅಲ್ಲಿ ಅಷ್ಟು ಮೀನ್ ಇದ್ರು ಸಹ ನಮ್ಗೆ ರೇಟ್ ಸಿಗುದಿಲ್ಲ, ರೇಟ್ ಕಮ್ಮಿ ಇರ್ತದೆ. ಮೀನ್ ಅಷ್ಟೇ ಇರ್ತದೆ, ರೇಟ್ ಕಮ್ಮಿ ಇರ್ತದೆ. 10 ಲಕ್ಷ ಹೋಗಲ್ಲ, 5 ಲಕ್ಷ ಆಗ್ತದೆ. ಓಕೆ, ಈ ಮಳೆಗಾಲದಲ್ಲಿ ಮೀನು ಕಮ್ಮಿ ಸಿಗುದಲ್ವಾ? ಹಾ, ಮಳೆಗಾಲದಲ್ಲಿ ಇದ್ದ ದೊಡ್ಡ ಟ್ರಾಲರ್ ಎಲ್ಲ ಹೋಗುದಿಲ್ಲ ಯಾವ್ದು. ಓಕೆ, ಈ ದೋಣಿಯಲ್ಲಿ ಹೋಗ್ತದೆ. ಅಂದ್ರೆ ಗಾಳಿ ಎಲ್ಲ ಇದ್ರೆ ಹೋಗ್ತದೆ, ಗಾಳಿ ಮಳೆ ಇದ್ರೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಈಗ ನಿಮ್ಗೆ ಗಾಳಿ ಮಳೆ ಇದ್ರೆ ಗವರ್ಮೆಂಟ್ ನವರು ರೆಡ್ ಅಲರ್ಟ್ ಕೊಡ್ತಾರ? ರೆಡ್ ಅಲರ್ಟ್ ಮುನ್ನೆಚ್ಚರಿಕೆ ಕೊಡ್ತಾರೆ. ಡಿಸಿಲು ಕೊಡುದಿಲ್ಲ ಅವ್ರ ಸೌಕರ್ ಅವ್ರೆ. ಕೃಷ್ಣ, ನಮ್ ಸೌಕರ್ ಅವ್ರೆ ನೋಡಿ, ಅವ್ರದೇ ಬೋಟ್ ನೋಡಿ. ಈ ಬೋಟ್ ನ ಮಾಲೀಕರು ಅವರೇ ಆಗಿರ್ತಾರೆ ಅಲ್ಲಿ. ಈಗ ನೋಡಿ, ಕ್ಲೋಸ್ ಅಪ್ ಅಲ್ಲಿ ತೋರಿಸ. ನೋಡಿ, ಇದು ನಾಡದೋಣಿ ಅಂತ ಹೇಳ್ತಾರೆ. ಸ್ಮಾಲ್ ಫಿಶಿಂಗ್ ಆಕ್ಟಿವಿಟೀಸ್ ಆಗುವುದು, ಅಂದ್ರೆ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯುವುದು, ಇಲ್ಲಾಂದ್ರೆ ಏಡಿಗಳನ್ನು ಹಿಡಿಯುತ್ತಾ ಇರೋದು, ಆ ತರ ಚಿಕ್ಕ ಚಿಕ್ಕ ದೋಣಿಗಳಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ, ನೋಡ್ಬೋದು ನೀವು ಎಷ್ಟು ಬೋಟಿಂಗ್ ಅಲ್ಲಿ ಕೆಲಸಗಳೆಲ್ಲ ಆಗ್ತಾ ಇದೆ, ಹಾಗೂ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಬೋಟ್ಗಳು. ಮಳೆಗಾಲ ಆಗಿರೋದ್ರಿಂದ ಕಮ್ಮಿ ಬೋಟ್ಗಳು ಈಗ ಸಂಚರಿಸ್ತಾವಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸಾಕಷ್ಟು ಏನಿಲ್ಲಿ ಬೋಟಿಂಗ್ ಏನ್ ಕೆಲಸಗಳಿರತ್ತಲ್ಲ ಅವೆಲ್ಲ ಮಾಡ್ತಿದ್ದಾರೆ, ಕೆಲವು ಪ್ರೊಸೆಸ್ಗಳು ನಡೀತಾ ಇದೆ ನೋಡ್ಲಿಕ್ಕಂತೂ. ಇದು ಏನು ಸ್ಟಾರ್ಟಿಂಗ್ ಪಾಯಿಂಟ್ಸ್ ಇವೆಲ್ಲ, ಬೋಟಿಂಗ್ ಲೈನ್ಸ್ ಇದೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ಸ್. ಫಿಶಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ರೆಡಿನೆಸ್ ಕೆಲಸಗಳು ನಡೆಯುವಂತ ಬೋಟ್ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಏನೇನು ಬೇಕು ದೂರ ದೂರ ಹೋಗ್ಲಿಕ್ಕೆ ಬೋಟಿಂಗ್ಸ್, ಅವೆಲ್ಲ ಸರ್ವಿಸ್ ಇಲ್ಲಿ ಆಗುತ್ತೆ. ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರು ಇವರೆಲ್ಲ. ಸೊ ಬಿಸಿಲು ಮಳೆ ಅನ್ನೋದೇ, ಹಾಗೂ ತೂಫಾನ್ಗಳು, ಇವನ್ನೆಲ್ಲ ಸಹಿಸಿಕೊಂಡು ದಿನದಲ್ಲಿ 18 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡುವಂಥ ಶ್ರಮಜೀವಿಗಳಂತಲೇ ಹೇಳ್ಬೋದು. ನಾವೆಲ್ಲ ದೂರದಿಂದ ಮಾತ್ರ ಬೋಟಿಂಗ್ ನೋಡ್ತೇವೆ. ಸಪೋಸ್ ಏನಾದ್ರು ಗಾಳಿ ಮಳೆ ಇದ್ದಾಗ ಒಂದು ನಿಲ್ಲಿಸುವಂತ ಯಂತ್ರ ಅಂತ ಇದು, ನೀವು ನೋಡ್ತಾ ಇರ್ಬೋದು. ಬೋಟ್ ಹತ್ತಿರದಿಂದ ತೋರಿಸ್ತಿದೆ ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ. ಸೊ ಇವೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ ನಾರ್ಮಲಿ, ನಾವು ದೂರದಿಂದ ಬೋಟಿಂಗ್ ನೋಡ್ತಿರ್ತೇವೆ ಯೂಸ್ವಲಿ. ನೋಡ್ತಿರ್ಬೋದು ಎಷ್ಟು ಬೋಟ್ಗಳು ತುಂಬಾ ಖುಷಿಯಾಗುತ್ತೆ. ಎಲ್ಲಿ ನೋಡಿದ್ರು ಬೋಟ್ಗಳ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು.